ಸ್ನೇಹಿತರೆ, ಇದು ಅಕ್ಷರ ಮೀಡಿಯಾ. ಜನರ ಪ್ರತಿನಿಧಿಯಾಗಿ ನಾನು ನಿಮ್ಮ ರಾಜು ಮೌರ್ಯ ದಾವಣಗೆರೆ. ಎಂತಹ ದುರಂತ ನೋಡಿ ನಮ್ಮ ದೇಶದ ಪ್ರಜೆಗಳು ಇವತ್ತು ಮಾಧ್ಯಮಗಳ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಮುಂಚಿತವಾಗಿ ಕನ್ನಡ ಭಾಷೆ ಎಲ್ಲಾ ಮಾಧ್ಯಮಗಳಿಗೂ ಒಂದು ಪತ್ರ ಕೊಡ್ತಾರೆ, ನಿಮ್ಮ ಚಾನೆಲ್ಗೆ ನಾವು ಬರ್ತಾ ಇದ್ದೀವಿ, ನಿಮ್ಮ ತಪ್ಪುಗಳನ್ನು ಹೇಳ್ತಾ ಇದ್ದೀವಿ, ನೀವು ಬದಲಾವಣೆ ಹಾಗೆ ಅಂತೇಳಿ ಒಂದು ಪತ್ರವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಕಳೆದ ವಾರ ಪಬ್ಲಿಕ್ ಟಿವಿಗೆ ಫಸ್ಟ್ ಹೋಗ್ತಾರೆ, ಪ್ಲೇ ಕಾರ್ಡ್ಗಳನ್ನು ಇಟ್ಕೊಳ್ತಾರೆ, ಮನವಿ ಪತ್ರ ಇಟ್ಕೊಳ್ತಾರೆ, ಗುಲಾಬಿ ಹೂವು ಕೊಡ್ತಾರೆ. ಕೊಟ್ಟು ಅವರು ಹೋಗುತ್ತಿರುವ ತಪ್ಪು ದಾರಿಯನ್ನ ಅವರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾರೆ. ಇದಾದ ನಂತರ ಸುವರ್ಣ ಚಾನೆಲ್ಗೆ ಹೋಗ್ತೀವಿ, ಇನ್ನೊಂದು ಚಾನೆಲ್ಗೆ ಹೋಗ್ತೀವಿ ಅಂತ ಹೋದಾಗ ಪೊಲೀಸ್ನವರು ಅವರನ್ನ ತಡೀತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ನೋಡಿ ಯಾವ ಹಂತಕ್ಕೆ ತಲುಪಿದೆ. ಪ್ರಶ್ನೆ ಮಾಡಬೇಕಾಗಿರುವಂತಹ ಮಾಧ್ಯಮಗಳ ತಪ್ಪುಗಳನ್ನು ಈ ಪ್ರಜೆಗಳು ಅವರಿಗೆ ತಿಳುವಳಿಕೆ ಹೇಳೋದಕ್ಕೆ ಹೋದಾಗ ಈ ಮಾಧ್ಯಮಗಳು ಅವರನ್ನ ಗೌರವಯುತವಾಗಿ ಕೂರಿಸ್ಕೊಂಡು ಚಾನೆಲ್ ಅಲ್ಲಿ ಕೂರಿಸ್ಕೊಂಡು ಅವರಿಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕಾಗಿತ್ತು, ತಪ್ಪುಗಳನ್ನ ತಿಳ್ಕೊಳ್ಬೇಕಾಗಿತ್ತು. ಆದ್ರೆ ಆ ಕೆಲಸ ಮಾಡಲೇ ಇಲ್ಲ. ಜನರ ವಿಶ್ವಾಸವನ್ನು ಕಳ್ಕೊಳ್ತಾ ಇರುವಂತಹ ಮಾಧ್ಯಮಗಳು ಇವತ್ತು ಯಾವ ಸ್ಥಿತಿಗೆ ಹೋಗಿದೆ? ನೈತಿಕತೆಯನ್ನು ಕಳ್ಕೊಳ್ತಾ ಇದೆ, ಮೌಲ್ಯಗಳನ್ನು ಮಾರಾಟಕ್ಕೆ ಇಟ್ಬಿಟ್ಟಿದೆ. ಇತ್ತೀಚೆಗೆ ಒಂದು BTVನವರು ಒಂದು ಸುದ್ದಿ ಪ್ರಸಾರ ಮಾಡ್ತಾರೆ, BARCನಲ್ಲಿ TRP ಬಗ್ಗೆ ಹೇಳ್ತಾರೆ. ಅವರು 2 ವರ್ಷಗಳಿಂದ ಈಚೆಗೆ TRP 60% ಕುಸಿದಿದೆ ಅಂತ ಹೇಳ್ತಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನೀವು ಇಲ್ಲಿ ಜನರಲ್ಲಿ ವಿಶ್ವಾಸ ಗಳಿಸ್ಕೊಳ್ತಾ ಇಲ್ಲ, TRPಯಲ್ಲಿ ವಿಶ್ವಾಸ ಗಳಿಸ್ಕೊಳ್ತಾ ಇಲ್ಲ ಅಂತಂದ್ರೆ ನೀವು ಯಾವ ಹಂತಕ್ಕೆ ತಲುಪಿದ್ದೀರಿ? ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು, ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂತಹ ದಿನಗಳು ಇವತ್ತು ನಿಮ್ಮ ಮುಂದೆ ಇದೆ. ರಾಜಕಾರಣಿಗಳಿಗೂ ನಿಮಗೂ ಯಾವ್ದಾದ್ರು ವ್ಯತ್ಯಾಸ ಕಾಣ್ತಾ ಇದೆಯಾ? ಖಂಡಿತ ಇಲ್ಲ. ರಾಜಕಾರಣಿಗಳ ಶಾಸಕಾಂಗ ಮತ್ತು ಕಾರ್ಯಾಂಗವನ್ನು ಪ್ರಶ್ನೆ ಮಾಡಬೇಕಾಗಿರುವಂತಹ ಮಾಧ್ಯಮಗಳು ಇವತ್ತು ನೈತಿಕತೆಯನ್ನು ಕಳ್ಕೊಂಡು ಅವರ ರಾಜಕೀಯ ಪಕ್ಷ ರಾಜಕೀಯ ನಾಯಕರುಗಳನ್ನ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಅವರ ಜೊತೆ ಚರ್ಚೆಗಳನ್ನು ಮಾಡಿಕೊಂಡು ಆ ಪಕ್ಷಗಳಿಗೆ ಪರವಾಗಿರುವಂತಹ ಸುದ್ದಿಗಳನ್ನು ಹಾಕೊಂಡು ನೀವು ಜನರ ಧ್ವನಿಯಾಗಬೇಕಾಗಿರೋದನ್ನ ಮರೆತು ಬಿಟ್ಟಿದ್ದೀರಿ ನೀವು. ಇದು ಫಸ್ಟ್ ನೀವು ಇದನ್ನ ಬದಲಾವಣೆ ಮಾಡ್ಕೊಳ್ತಾ ಹೋದ್ರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ ಮಾಧ್ಯಮಗಳ ವಿರುದ್ಧ ಎಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅಂತ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೀವಿ. ಹೆಚ್ಚು ದಿನ ಇಲ್ಲ, ಇದೆಲ್ಲ ಬದಲಾವಣೆ ಆಗಿದ್ದು. ಹಿಂದೆ ಪತ್ರಿಕೋದ್ಯಮಕ್ಕೆ ತನ್ನದೇ ಆದಂತಹ ಗೌರವ ಇತ್ತು, ಪತ್ರಕರ್ತರಿಗೆ ಒಂದು ಒಳ್ಳೆ ಜನ ಬೆಲೆ ಕೊಡ್ತಾ ಇದ್ರು. 2006 ನವೆಂಬರ್ನ ನಂತರ TV9 ದೃಶ್ಯ ಮಾಧ್ಯಮ ಯಾವತ್ತು ನ್ಯೂಸ್ ಚಾನೆಲ್ ಆಗಿ ಹೊರಗಡೆ ಬಂತೋ ಅವತ್ತಿನಿಂದ ಈ ದೃಶ್ಯ ಮಾಧ್ಯಮಗಳ ಮೇಲೆ ಇದ್ದಂತಹ ಗೌರವ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಎಲ್ಲ ಒಂದು ಕಡೆ ನಾವು ಈ ಪತ್ರಿಕೋದ್ಯಮದಲ್ಲಿ ನಾವು ಓದಿದೀವಿ, ಜನರ ಧ್ವನಿ ಆಗ್ತೀವಿ, ನಾವು ಶಪಥ ಮಾಡಿದೀವಿ, ಅದರಂತೆ ನಾವು ನಡ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಇರುವಂತಹ ಪತ್ರಕರ್ತರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಇದು ನಿಮಗೆ ಎಚ್ಚರಿಕೆಯ ಗಂಟೆ. ಪ್ರಜೆಗಳು ಪ್ರತಿಭಟನೆ ಮಾಡೋದನ್ನ, ರಾಜಕಾರಣಿಗಳ ವಿರುದ್ಧ ಪ್ರತಿಭಟನೆ ಮಾಡೋದನ್ನ ನೋಡಿದಿರಿ, ಕಾರ್ಯಾಂಗದ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ಮಾಡೋದು ನೋಡಿದೀವಿ. ಆದರೆ ಬಹುಶಃ ಇದು ಮೊದಲಿರಬೇಕು, ಟಿವಿ ಚಾನೆಲ್ಗಳ ಮುಂದೆ ಪ್ರಜೆಗಳು ಪ್ಲೇ ಕಾರ್ಡ್ ಇಟ್ಕೊಂಡು ಪ್ರತಿಭಟನೆ ಮಾಡಕ್ ಬಂದಿರೋದು ಮೋಸ್ಟ್ ಇದೇ ಮೊದಲಿರಬೇಕು. ದಯಮಾಡಿ ಚಾನೆಲ್ಗಳ ಮುಂದೆ ಕುತ್ಕೊಂಡು ಮೇಕಪ್ ಮಾಡ್ಕೊಂಡು ನಾವು ಆ ಟೈಮ್ ಅನ್ನ ಕಳ್ಕೊಂಡು ಆ ಟೈಮ್ ಪ್ರೈಮ್ ಟೈಮ್ ಅನ್ನ ನಾವು ಮುಗಿಸೋದ್ರೆ ಸಾಕು ಅನ್ನೋದ್ರ ಬಗ್ಗೆ ಚಿಂತೆ ಬಿಟ್ಟು ಈ ತರ ನಮ್ಮ ವಿರುದ್ಧ ಜನ ತಪ್ಪುಗಳನ್ನು ಕಂಡುಹಿಡಿತಾ ಇದ್ದಾರೆ, ಇದನ್ನ ನಾವು ಸರಿ ಮಾಡಬೇಕು ಅಂತ ಯಾವತ್ತು ನೀವು ಅರ್ಥಕೊಂಡು ಇನ್ನು ಮುಂದೆ ಆದರೂ ಬದಲಾವಣೆ ಆಗದ ಹೋದ್ರೆ ಪ್ರಜೆಗಳು ಮತ್ತಷ್ಟು ಪ್ರತಿಭಟನೆಗಳನ್ನು ಎದುರಿಸಬೇಕಾಗುತ್ತೆ. ಬದಲಾವಣೆ ಆಗಿ ಬದಲಾವಣೆ